ಸರ್ ಅವ್ರು ಹೇಳ್ತಾ ಇರೋದು ಪಕ್ಷ ಬೇರೆ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಬಂದು ಅವ್ರಿಗೆ ಟಿಕೆಟ್ ಸಿಗುತ್ತೆ, ಇಲ್ಲ ಇದ್ದು ದೂರದವ್ರ ಟಿಕೆಟ್ ಸಿಗೋದಿಲ್ಲ, ನಾವು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ಟು ನಮ್ಗೆ ಟಿಕೆಟ್ ಕೊಡೋದು ಕೇಳ್ತಿದೆ ಅಂತ ನಮ್ಮ ಬಿಟ್ಟು ಸರಿ ಅಂತಂತಾರೆ ಸರ್ ಅವ್ರು ಮಾತಾಡೋ ಮಾತುಗಳು. ಇಲ್ಲಿ ಪಾಪ ತಪ್ಪೇನಿಲ್ಲ, ಚಾನ್ಸ್ ಸಿಕ್ಕರೆ ಯಾರು ಬಿಡ್ಬೇಕು ಬಿಡಬಾರ್ದು ಅಂತ. ಉದಾಹರಣೆಗೆ ದಾಸರಳ್ಳಿ ಹಾಗೆ ಆಗಿದ್ದು ಬಿಜೆಪಿ ನೋಡಿಯಪ್ಪ, ನಿನ್ನೆ ಮೊನ್ನೆ ಗೋಪಾಲ್ ಸ್ವಾಮಿಯವರು ಸೇರಿಕೊಂಡ್ರು ಸಿಟ್ಟಿಂಗ್ ಎಮ್ ಎಲ್ ಎ, ಸಿಟ್ಟಿಂಗ್ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಇದ್ದವರು ಬಿಟ್ಟುಬಿಟ್ಟು ಬರ್ತಾಯಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ವಿನಬಿಲಿಟಿ ಈಸ್ ಇಂಪಾರ್ಟೆಂಟ್, ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕೆಲವೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂಥ ತೀರ್ಮಾನಗಳನ್ನು ಬೇರೆ ಪಾರ್ಟಿಯವರು ಮಾಡ್ತಾರೆ. ಅಲ್ಲೂ ಕೂಡ ಸಿಟ್ಟಿಂಗ್ ಶಾಸಕರು ಇದ್ದರು, ಈಗ ನಾವು ಕರ್ಕೊಂಡಿದ್ದೀವಿ, ನಮ್ಮ ಹೊಸಕೋಟೆ ಕ್ಯಾಂಡಿಡೇಟ್ ಕರ್ಕೊಂಡಿದ್ದೀವಿ, ಅಲ್ಲಿ ಈಗ ಮುಖ್ಯ ಇದು ನಿಮ್ಮ ಜಿಲ್ಲೆ ಬಣಕಾರ್ ಕರ್ಕೊಂಡಿದ್ದೀವಿ, ಅಲ್ಲಿ ಈಗ ನಮ್ಮ ಎಮ್ ಎಲ್ ಎ ಗೆದ್ದರು, ರೆಬಲ್ ಎಮ್ ಎಲ್ ಎ ನಿಂತ್ಕೊಂಡು ನಾವು ಅಲ್ಲಿ ಹೋದರು ಮಸ್ಕಿಲಿ ಈ ಕಡೆ ಗೆದ್ದರು, ವಿಶ್ವನಾಥ್ ದಡ ಬಿಟ್ಟರು ಬಿ ಜೆ ಪಿಗೆ ಹೋದರು, ಈಗ ತಿರ್ಗಾ ಇವತ್ತು ಬೆಳಗ್ಗೆ ತಾನೇ ಭೇಟಿ ಮಾಡಿದ್ದೀನಿ, ಬಹುಶಃ 10ನೇ ತಾರೀಕು ಇವತ್ತೇ ತಾರೀಕು 10 ಸೋಮವಾರ ಶುಭ ಮುಹೂರ್ತ ಮಧ್ಯಾಹ್ನ ಎಚ್ ವಿಶ್ವನಾಥ್ ತಮ್ಮ ಮುಂದೆ ತಮ್ಮ ಅವರ ಹಾಸ್ಯಾಸ್ಪದವಾದಂಥ ಅವರ ಜ್ಞಾನ ಭಂಡಾರದ ಅವರ ಅನುಭವ ಬಾಂಬೆ ಅನುಭವ ಕೂಡ ಅವ್ರ ಹತ್ರ ಚರ್ಚೆ ಮಾಡ್ಬೋದು ನೀವು. ಸೊ ಏನು ಬೇಕಾದ್ರೂ ನೀವೆಲ್ಲ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಳಿ ಅಂತ ನನಗೆ ಗೊತ್ತಿಲ್ಲ. ಅದು ಮೊನ್ನೆ ಅವರು ಪಶ್ಚಾತ್ತಿದ್ದೇನೋ ಅಲ್ಲ ಪಶ್ಚಾತ್ತಾಪ ಸತ್ಯಾಗ್ರಹವನ್ನು ನಡೆಸಿದ್ದಾರೆ. ಸೊ ಅವರು ಸೋಮವಾರ 3 ಗಂಟೆಗೆ ಯಾರಿಗೂ ಮಿಸ್ ಆಗಿಲ್ಲ, ಅವ್ರಿಗೆ ನಾವು ಕೆಲವರಿಗೆ ಸಮಾಧಾನ ಮಾಡ್ತಾ ಇದ್ದೀವಿ, ಸಮಾಧಾನ ಮಾಡ್ತಾ ಇದ್ದೀವಿ ಕೆಲವರಿಗೆ. ಒಮ್ಮತದ ನಿರ್ಧಾರ ಅವ್ರು ನಮಗೆ ಗೆಲ್ಲಬೇಕು, ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ದು ಐ ಡೋಂಟ್ ಲೈಕ್ ಟು ಹೋಲ್ಡ್ ACC ರೆಸ್ಪಾನ್ಸಿಬಲ್. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು, ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳು ನಮ್ಮ ಲೀಡರ್ಸ್ ಎಲ್ಲ ಸೇರಿ ಮಾತಾಡ್ತಾರೆ. ಯಾರು ಹೌದಾ ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿ ಬಗ್ಗೆ ಗೊತ್ತಿದೆಯಾ ಅವ್ರಿಗೆ? ಗುಡ್. ಎರಡೇ ರೇವಣ್ಣ ಇಲ್ಲಿ ನಂದು ಆಡ್ತಾಳೆ ನಡೆದಾಡ್ತಲ್ವಾ